ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಭಾರತದಲ್ಲಿ ರಾಮ ಮಂದಿರದ ಬಗ್ಗೆ ಮಾತನಾಡಿದರೆ ಎಲ್ಲರಿಗೂ ಮೊದಲು ನೆನಪಿಗೆ ಬರುವುದು ಅಯೋಧ್ಯೆಯಲ್ಲಿ ತಯಾರಾಗುತ್ತಿರುವ ರಾಮ ಮಂದಿರ. ಆದರೆ ನಾವಿಂದು ಭಾರತದಲ್ಲಿ ಇರುವ 10 ಪ್ರಸಿದ್ಧ ರಾಮ ಮಂದಿರಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಾಮ ಜನ್ಮಭೂಮಿ ಅಯೋಧ್ಯೆಯ ರಾಮ ಮಂದಿರ, ಈ ಮಂದಿರ ಕಟ್ಟುವ ಕೆಲಸ ನಡೆಯುತ್ತಿದ್ದು ಇನ್ನೂ ಕೆಲ ವರ್ಷಗಳಲ್ಲೇ ಸುಂದರವಾದ ರಾಮನ ಬೃಹತ್ ಮೂರ್ತಿ ಇರುವ ರಾಮ ಮಂದಿರ ನಿರ್ಮಾಣವಾಗುತ್ತದೆ. ಈಗಲೇ ಹಲವರು ಈ ರಾಮ ಮಂದಿರಕ್ಕೆ ಹೋಗಲು ಕಾತುರದಿಂದ ಕಾಯುತ್ತಿದ್ದಾರೆ. ಕೋದಂಡರಾಮ ದೇವಸ್ಥಾನ, ಹಂಪಿ. ತುಂಗಭದ್ರಾ ನದಿ ತಟದಲ್ಲಿ ಇರುವ ಈ ದೇವಸ್ಥಾನದಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣನನ್ನು ಪೂಜಿಸಲಾಗುತ್ತದೆ. ಹೊಯ್ಸಳ ಶೈಲಿ ಮತ್ತು ದ್ರಾವಿಡ ಶೈಲಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ. ಕೋದಂಡರಾಮ ದೇವಸ್ಥಾನ ಇದು ಆಂಧ್ರ ಪ್ರದೇಶದ ಒಂಟಿಮಿತ್ತ ಎಂಬಲ್ಲಿದೆ. ವಿಜಯನಗರ ಶೈಲಿಯಲ್ಲಿರುವ ಕೋದಂಡರಾಮ ದೇವಸ್ಥಾನದ ಶಿಲ್ಪಕಲೆ ಎಲ್ಲರ ಗಮನ ಸೆಳೆಯುವಂತಿದೆ. ಇಲ್ಲಿ ವರ್ಷಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಈ ದೇವಸ್ಥಾನವನ್ನು ಕೋದಂಡರಾಮನ ಭಕ್ತರಾದ ಓಂತುಡು ಮತ್ತು ಮೆತ್ತುಡು ಎಂಬುವವರು ನಿರ್ಮಿಸಿದ್ದಾರೆ. ಇವರಿಬ್ಬರು ಮೊದಲು ಕಳ್ಳರಾಗಿದ್ದು ನಂತರ ಕೋದಂಡರಾಮನ ಭಕ್ತರಾದರು. ಮಂದಿರ ಕಟ್ಟಿದ ಬಳಿಕ ಇಲ್ಲೇ ಕಲ್ಲಾಗಿದ್ದಾರೆಂದು ಹೇಳಲಾಗುತ್ತದೆ. ತಿರುವಾಂಗಡ ಶ್ರೀರಾಮಸ್ವಾಮಿ ದೇವಸ್ಥಾನ, ಕೇರಳ. ಇದು ಕೇರಳದ ತಲಸ್ಸೇರಿ ಎಂಬಲ್ಲಿದೆ. ಇದನ್ನು ಬ್ರಾಸ್ ಪಗೋಡ ಅಂತಲೂ ಕರೆಯಲಾಗುತ್ತೆ. ಪ್ರತಿ ವರ್ಷ ವಿಷು ಅಂದರೆ ಸೌರಮಾನ ಯುಗಾದಿಯ ವೇಳೆ ಇಲ್ಲಿ ಜಾತ್ರೆ ನಡೆಯುತ್ತದೆ. ಶ್ರೀರಾಮಸ್ವಾಮಿ ದೇವಸ್ಥಾನ, ತಮಿಳುನಾಡು. ದೇವಸ್ಥಾನಗಳ ಊರು ಅಂತಾನೇ ಕರೆಯಲ್ಪಡುವ ಕುಂಭಕೋಣಂನಲ್ಲಿ ಈ ದೇವಸ್ಥಾನವಿದೆ. ತಂಜಾವೂರು ರಾಜನಾದ ಅಚ್ಯುತಪ್ಪ ನಾಯಕನ ಅವಧಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಶುರು ಮಾಡಲಾಗಿತ್ತು. ರಘುನಾಥ ನಾಯಕನ ಅವಧಿಗೆ ನಿರ್ಮಾಣ ಸಂಪೂರ್ಣಗೊಂಡಿತು. ಕಾಲಾರಾಮ್ ದೇವಸ್ಥಾನ ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಪಂಚವಟಿಯಲ್ಲಿದೆ. ಪಂಚವಟಿಯಲ್ಲಿರುವ ಪುರಾತನ ದೇವಸ್ಥಾನಗಳಲ್ಲಿ ಕಾಲಾರಾಮ್ ದೇವಸ್ಥಾನ ಕೂಡ ಒಂದು. ಇಲ್ಲಿ ರಾಮನ ಮೂರ್ತಿ ಕಪ್ಪಾಗಿದ್ದು ಇದೇ ಕಾರಣಕ್ಕೆ ಈ ಮೂರ್ತಿಯನ್ನು ಕಾಲಾರಾಮ್ ದೇವಸ್ಥಾನವೆಂದು ಕರೆಯಲಾಗುತ್ತೆ. ರಾಮ ಮಂದಿರ, ಒಡಿಶಾ. ಒಡಿಶಾದ ರಾಜಧಾನಿ ಭುವನೇಶ್ವರದಲ್ಲಿ ಈ ದೇವಸ್ಥಾನವಿದ್ದು ಇಲ್ಲಿ ಬರೀ ರಾಮನಷ್ಟೇ ಅಲ್ಲದೆ ಸೀತೆ, ಹನುಮ, ಲಕ್ಷ್ಮಣನನ್ನು ಕೂಡ ಪೂಜಿಸಲಾಗುತ್ತೆ. ಇಲ್ಲಿನ ಶಿಲ್ಪ ಕಲೆ ಅತ್ಯದ್ಭುತವಾಗಿದೆ. ತೆಲಂಗಾಣದ ಭದ್ರಾಚಲಂ ರಾಮ ಮಂದಿರ, ಗೋದಾವರಿ ನದಿ ತೀರದಲ್ಲಿರುವ ಈ ದೇವಸ್ಥಾನವನ್ನು ರಾಮ ಸೀತಾ ದೇವಸ್ಥಾನವೆಂದು ಕರೆಯಲಾಗುತ್ತೆ. ಇದು ಬರೀ ದೇವಸ್ಥಾನವಷ್ಟೇ ಅಲ್ಲದೆ ಪ್ರವಾಸಿ ತಾಣವೂ ಆಗಿದೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.